ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನೆಲ್. ನಿಮ್ಮ ಮೊದಲನೆಯ ಪ್ರಶ್ನೆ, ಯಾವ ಪ್ರಾಣಿಯು ನಾಗರ ಹಾವಿಗೆ ಹೆದರುವುದಿಲ್ಲ? ಆಪ್ಷನ್ ಎ ಇಲಿ, ಆಪ್ಷನ್ ಬಿ ಬೆಕ್ಕು, ಆಪ್ಷನ್ ಸಿ ಹೆಗ್ಗಣ, ಆಪ್ಷನ್ ಡಿ ಮುಂಗುಸಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗುಸಿಯು ನಾಗರ ಹಾವಿಗೆ ಹೆದರುವುದಿಲ್ಲ. ನಿಮ್ಮ ಎರಡನೆಯ ಪ್ರಶ್ನೆ, ಬ್ರಿಟಿಷರು ಭಾರತವನ್ನು ಒಟ್ಟು ಎಷ್ಟು ವರ್ಷ ಆಳಿದರು? ಆಪ್ಷನ್ ಎ 89 ವರ್ಷ, ಆಪ್ಷನ್ ಬಿ 19 ವರ್ಷ, ಆಪ್ಷನ್ ಸಿ 59 ವರ್ಷ, ಆಪ್ಷನ್ ಡಿ 5 ವರ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 89 ವರ್ಷ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡಿದರು. ನಿಮ್ಮ ಮೂರನೆಯ ಪ್ರಶ್ನೆ, ಮೇಷರಾಶಿಯವರಿಗೆ ಸರಿಹೊಂದುವ ಕೆಲಸ ಯಾವುದು? ಆಪ್ಷನ್ ಎ ಲಾಯರ್, ಆಪ್ಷನ್ ಬಿ ಸೇಲ್ಸ್ಮ್ಯಾನ್, ಆಪ್ಷನ್ ಸಿ ಸಿನಿಮಾ, ಆಪ್ಷನ್ ಡಿ ಟೀಚರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೇಲ್ಸ್ಮ್ಯಾನ್. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಟೊಮ್ಯಾಟೋವನ್ನು ತಿಂದರೆ ಯಾವ ರೋಗವು ವಾಸಿಯಾಗುತ್ತದೆ? ಆಪ್ಷನ್ ಎ ಶುಗರ್, ಆಪ್ಷನ್ ಬಿ ಜ್ವರ, ಆಪ್ಷನ್ ಸಿ ಬೆನ್ನು ನೋವು, ಆಪ್ಷನ್ ಡಿ ಬಿ ಪಿ ಸಮಸ್ಯೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶುಗರ್, ಟೊಮೆಟೋವನ್ನು ತಿಂದರೆ ವಾಸಿಯಾಗುತ್ತದೆ. ನಿಮ್ಮ ಐದನೆಯ ಪ್ರಶ್ನೆ, ಯಾವುದರಲ್ಲಿ ನಮಗೆ ಹೆಚ್ಚಾದ ಪ್ರೋಟೀನ್ ಸಿಗುತ್ತದೆ? ಆಪ್ಷನ್ ಎ ಸೋಯಾಬೀನಲ್ಲಿ, ಆಪ್ಷನ್ ಬಿ ಹಾಲಿನಲ್ಲಿ, ಆಪ್ಷನ್ ಸಿ ಮೊಟ್ಟೆಯಲ್ಲಿ, ಆಪ್ಷನ್ ಡಿ ಮೊಸರಿನಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಸೋಯಾಬೀನ್ ಅನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಪ್ರೋಟೀನ್ ಸಿಗುತ್ತದೆ. ನಿಮ್ಮ ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯ ವಾಸಸ್ಥಳವು ಅತ್ಯಂತ ಸುಂದರವಾಗಿರುತ್ತದೆ? ಆಪ್ಷನ್ ಎ ಹುಲಿ, ಆಪ್ಷನ್ ಬಿ ಸಿಂಹ, ಆಪ್ಷನ್ ಸಿ ನಾಯಿ, ಆಪ್ಷನ್ ಡಿ ಕುದುರೆ. ಸರಿಯಾದ ಉತ್ತರ ಆಪ್ಷನ್ ಎ ಹುಲಿಯ ವಾಸಸ್ಥಳವು ಅತ್ಯಂತ ಸುಂದರವಾಗಿರುತ್ತದೆ. ನಿಮ್ಮ ಏಳನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಅತಿ ಹೆಚ್ಚು ವಿದ್ಯಾಲಯಗಳಿವೆ? ಆಪ್ಷನ್ ಎ ಚೀನಾ ದೇಶದಲ್ಲಿ, ಆಪ್ಷನ್ ಬಿ ಅಮೆರಿಕಾ ದೇಶದಲ್ಲಿ, ಆಪ್ಷನ್ ಸಿ ಭಾರತ ದೇಶದಲ್ಲಿ, ಆಪ್ಷನ್ ಡಿ ಆಫ್ರಿಕಾ ದೇಶದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ವಿದ್ಯಾಲಯಗಳಿವೆ. ನಿಮ್ಮ ಎಂಟನೆಯ ಪ್ರಶ್ನೆ, ಭಾರತ ದೇಶದ ಕೋಡ್ ಯಾವುದು? ಆಪ್ಷನ್ ಎ +93, ಆಪ್ಷನ್ ಬಿ +98, ಆಪ್ಷನ್ ಸಿ +91, ಆಪ್ಷನ್ ಡಿ -92. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ +91 ಎನ್ನುವುದು ಭಾರತ ದೇಶದ ಕೋಡ್ ಆಗಿದೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ನಾಯಿಗೆ ಯಾವ ಬಣ್ಣವನ್ನು ಕಂಡಾಗ ಕೋಪ ಬರುತ್ತದೆ? ಆಪ್ಷನ್ ಎ ಹಳದಿ ಬಣ್ಣವನ್ನು ಕಂಡಾಗ, ಆಪ್ಷನ್ ಬಿ ಕೆಂಪು ಬಣ್ಣವನ್ನು ಕಂಡಾಗ, ಆಪ್ಷನ್ ಸಿ ಕಪ್ಪು ಬಣ್ಣವನ್ನು ಕಂಡಾಗ, ಆಪ್ಷನ್ ಡಿ ಬಿಳಿ ಬಣ್ಣವನ್ನು ಕಂಡಾಗ. ನಿಮ್ಮ
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಬಣ್ಣವನ್ನು ಕಂಡಾಗ ನಾಯಿಗೆ ಕೋಪ ಬರುತ್ತದೆ. ನಿಮ್ಮ ಹತ್ತನೆಯ ಪ್ರಶ್ನೆ, ಹಾವಿಗೆ ಒಟ್ಟು ಎಷ್ಟು ಹಲ್ಲುಗಳಿರುತ್ತದೆ? ಆಪ್ಷನ್ ಎ 50, ಆಪ್ಷನ್ ಬಿ 100, ಆಪ್ಷನ್ ಸಿ 400, ಆಪ್ಷನ್ ಡಿ 200. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 200 ಹಲ್ಲುಗಳಿರುತ್ತದೆ. ನಿಮ್ಮ 11ನೆಯ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರಾಣಿಯನ್ನು ಖರೀದಿ ಮಾಡುವುದನ್ನು ನಿಷೇಧಿಸಲಾಗಿದೆ? ಆಪ್ಷನ್ ಎ ಸಿಂಹವನ್ನು, ಆಪ್ಷನ್ ಬಿ ಮೊಲವನ್ನು, ಆಪ್ಷನ್ ಸಿ ದನವನ್ನು, ಆಪ್ಷನ್ ಡಿ ಕುದುರೆಯನ್ನು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಸಿಂಹವನ್ನು ಖರೀದಿ ಮಾಡುವುದನ್ನು ಭಾರತ ದೇಶದಲ್ಲಿ ನಿಷೇಧಿಸಲಾಗಿದೆ. ನಿಮ್ಮ 12ನೆಯ ಪ್ರಶ್ನೆ, 1 ಟನ್ ಎಂದರೆ ಒಟ್ಟು ಎಷ್ಟು ಕಿಲೋಗ್ರಾಂಗಳು? ಆಪ್ಷನ್ ಎ 250 ಕೆಜಿ, ಆಪ್ಷನ್ ಬಿ 1,000 ಕೆಜಿ, ಆಪ್ಷನ್ ಸಿ 2,000 ಕೆಜಿ, ಆಪ್ಷನ್ ಡಿ 400 ಕೆಜಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 1,000 ಕೆಜಿ. ನಿಮ್ಮ 13ನೆಯ ಪ್ರಶ್ನೆ, ಹೆಂಗಸರು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಿದರೆ ಏನಾಗುತ್ತದೆ? ಆಪ್ಷನ್ ಎ ಆರೋಗ್ಯ ಸಮಸ್ಯೆ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ದಾರಿದ್ರ್ಯ ಕಡಿಮೆ ಆಗುತ್ತದೆ, ಆಪ್ಷನ್ ಸಿ ಅನಾರೋಗ್ಯ ಹೆಚ್ಚಾಗುತ್ತದೆ, ಆಪ್ಷನ್ ಡಿ ಧನ ನಷ್ಟವಾಗುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಾರಿದ್ರ್ಯ ಬರುತ್ತದೆ. ನಿಮ್ಮ 14ನೆಯ ಪ್ರಶ್ನೆ, ಅತಿ ಹೆಚ್ಚು ಮಲಗುವ ಪ್ರಾಣಿ ಯಾವುದು? ಆಪ್ಷನ್ ಎ ಸಿಂಹ, ಆಪ್ಷನ್ ಬಿ ಹುಲಿ, ಆಪ್ಷನ್ ಸಿ ದನ, ಆಪ್ಷನ್ ಡಿ ಒಂಟೆ. ಸರಿಯಾದ ಉತ್ತರ ಆಪ್ಷನ್ ಈ ಸಿಂಹವು ಅತಿ ಹೆಚ್ಚು ಮಲಗುವ ಪ್ರಾಣಿಯಾಗಿದೆ. ನಿಮ್ಮ 15ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ರಸ್ತೆಗಳು ನೀಲಿ ಬಣ್ಣದಲ್ಲಿರುತ್ತದೆ? ಆಪ್ಷನ್ ಎ ಕತ್ತರ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಆಪ್ಷನ್ ಈ ಕತಾರ್ ದೇಶದಲ್ಲಿ ರಸ್ತೆಗಳು ನೀಲಿ ಬಣ್ಣದಲ್ಲಿರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಾಟ್ಸಪ್ ಯಾವ ವರ್ಷದಲ್ಲಿ ಶುರುವಾಯಿತು? ಆಪ್ಷನ್ ಎ 2009, ಆಪ್ಷನ್ ಬಿ 2019, ಆಪ್ಷನ್ ಸಿ 2008, ಆಪ್ಷನ್ ಡಿ 2005. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 2009 ವಾಟ್ಸಪ್ ಎನ್ನುವ ಆ್ಯಪ್ ಶುರುವಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ತಾಜ್ಮಹಲ್ ಅನ್ನು ಕಟ್ಟಲು ಎಷ್ಟು ವರ್ಷ ಬೇಕಾಯಿತು? ಆಪ್ಷನ್ ಎ 10 ವರ್ಷಗಳ ಕಾಲ, ಆಪ್ಷನ್ ಬಿ 28 ವರ್ಷಗಳ ಕಾಲ, ಆಪ್ಷನ್ ಸಿ 20 ವರ್ಷಗಳ ಕಾಲ, ಆಪ್ಷನ್ ಡಿ 40 ವರ್ಷಗಳ ಕಾಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ 20 ವರ್ಷಗಳ ಕಾಲ ತಾಜ್ಮಹಲ್ ಅನ್ನು ಕಟ್ಟಲು ಬೇಕಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಐಫೋನ್ 15 ಮೊಬೈಲ್ ಬೆಲೆ ಎಷ್ಟು? ಆಪ್ಷನ್ ಎ 1,50,000 ರೂಪಾಯಿಗಳು, ಆಪ್ಷನ್ ಬಿ 2 ಲಕ್ಷ ರೂಪಾಯಿಗಳು, ಆಪ್ಷನ್ ಸಿ 20,000 ರೂಪಾಯಿಗಳು, ಆಪ್ಷನ್ ಡಿ 15,000 ರೂಪಾಯಿಗಳು.
ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 150,000 ರೂಪಾಯಿಗಳು iPhone 15 ಮೊಬೈಲ್ ಬೆಲೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಹಾವಿಗೆ ತಿಂದ ಆಹಾರವು ಜೀರ್ಣವಾಗಲು ಎಷ್ಟು ದಿನಗಳ ಕಾಲ ಬೇಕಾಗುತ್ತದೆ? ಆಪ್ಷನ್ ಎ 20 ದಿನ, ಆಪ್ಷನ್ ಬಿ 5 ದಿನ, ಆಪ್ಷನ್ ಸಿ 10 ದಿನ, ಆಪ್ಷನ್ ಡಿ 14 ದಿನ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ 5 ದಿನಗಳ ಕಾಲ ಹಾವಿಗೆ ತಿಂದ ಆಹಾರವು ಜೀರ್ಣವಾಗಲು ಬೇಕಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶದಲ್ಲಿ 10 ಮರವನ್ನು ನೆಟ್ಟರೆ ಸರ್ಕಾರಿ ಕೆಲಸ ಸಿಗುತ್ತದೆ? ಆಪ್ಷನ್ ಎ ನಾರ್ವೆಯಲ್ಲಿ, ಆಪ್ಷನ್ ಬಿ ಫಿಲಿಪಿನ್ನಲ್ಲಿ, ಆಪ್ಷನ್ ಸಿ ಭಾರತದಲ್ಲಿ, ಆಪ್ಷನ್ ಡಿ ಕೆನಡಾದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪಿನ್ ದೇಶದಲ್ಲಿ 10 ಮರವನ್ನು ನೆಟ್ಟರೆ ಸರ್ಕಾರಿ ಕೆಲಸ ಸಿಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿ ಯಾವುದು? ಆಪ್ಷನ್ ಎ ಸೊಳ್ಳೆಗಳು, ಆಪ್ಷನ್ ಬಿ ಮೀನುಗಳು, ಆಪ್ಷನ್ ಸಿ ಇರುವೆಗಳು, ಆಪ್ಷನ್ ಡಿ ಆಡು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮೀನುಗಳು ಜಗತ್ತಿನಾದ್ಯಂತ ಹೆಚ್ಚಾಗಿರುವ ಜೀವಿಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಸಿಂಹಕ್ಕೆ ಒಟ್ಟು ಎಷ್ಟು ಹಲ್ಲುಗಳಿವೆ? ಆಪ್ಷನ್ ಎ 26 ಹಲ್ಲುಗಳು, ಆಪ್ಷನ್ ಬಿ 16 ಹಲ್ಲುಗಳು, ಆಪ್ಷನ್ ಸಿ 5 ಹಲ್ಲುಗಳು, ಆಪ್ಷನ್ ಡಿ 12 ಹಲ್ಲುಗಳು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 26 ಹಲ್ಲುಗಳು. ನಿಮ್ಮ ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಣ್ಣಿನ ಮನೆಗಳಿರುವ ದೇಶ ಯಾವುದು? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ರಷ್ಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಣ್ಣಿನ ಮನೆಗಳಿವೆ. ನಿಮ್ಮ ಮುಂದಿನ ಪ್ರಶ್ನೆ, ಜನನದ ಎಷ್ಟು ದಿನದ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ? ಆಪ್ಷನ್ ಎ 1 ತಿಂಗಳ ನಂತರ, ಆಪ್ಷನ್ ಬಿ 3 ತಿಂಗಳ ನಂತರ, ಆಪ್ಷನ್ ಸಿ 5 ದಿನಗಳ ನಂತರ, ಆಪ್ಷನ್ ಡಿ 1 ವಾರದ ನಂತರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 1 ತಿಂಗಳ ನಂತರ ಮಗು ನಗಲು ಪ್ರಾರಂಭಿಸುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ದೇಶದ ಕಾನೂನು ಅತ್ಯಂತ ಕಠಿಣವಾಗಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭಾರತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ದೇಶದ ಕಾನೂನು ಅತ್ಯಂತ ಕಠಿಣವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಅಮೆರಿಕಾದ ರಾಷ್ಟ್ರೀಯ ಹೂ ಯಾವುದು? ಆಪ್ಷನ್ ಎ ಕೇದಗೆ, ಆಪ್ಷನ್ ಬಿ ಸಂಪಿಗೆ, ಆಪ್ಷನ್ ಸಿ ಮಲ್ಲಿಗೆ, ಆಪ್ಷನ್ ಡಿ ಗುಲಾಬಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಗುಲಾಬಿ ಹೂ ಅಮೆರಿಕದ ರಾಷ್ಟ್ರೀಯ ಹೂ ಆಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಿಸ್ ವರ್ಲ್ಡ್ ವಿಜೇತರಿಗೆ ಎಷ್ಟು ಬಹುಮಾನ ಸಿಗುತ್ತದೆ? ಆಪ್ಷನ್ ಎ 4 ಕೋಟಿ, ಆಪ್ಷನ್ ಬಿ 2 ಕೋಟಿ, ಆಪ್ಷನ್ ಸಿ 5 ಕೋಟಿ, ಆಪ್ಷನ್ ಡಿ 10 ಕೋಟಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 10 ಕೋಟಿ ಮಿಸ್ ವರ್ಲ್ಡ್ ವಿಜೇತರಿಗೆ ಸಿಗುವ ಬಹುಮಾನವಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಹಣ್ಣಿನ ಬೀಜವನ್ನು ತಿಂದರೆ ಸಾಯುತ್ತಾರೆ? ಆಪ್ಷನ್ ಎ ಮೂಸಂಬಿ, ಆಪ್ಷನ್ ಬಿ ಸೇಬು,
ಆಪ್ಷನ್ ಸಿ ಕಿತ್ತಾಳೆ, ಆಪ್ಷನ್ ಡಿ ಯಾವುದು ಅಲ್ಲ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದು ಅಲ್ಲ. ನಿಮ್ಮ ಮುಂದಿನ ಪ್ರಶ್ನೆ, ಯಾವ ಸೊಪ್ಪನ್ನು ತಿಂದರೆ ಕಾಯಿಲೆಗಳು ಗುಣವಾಗುತ್ತದೆ? ಆಪ್ಷನ್ ಎ ಮೆಂತ್ಯ ಸೊಪ್ಪು, ಆಪ್ಷನ್ ಬಿ ಹರಿವೆ ಸೊಪ್ಪು, ಆಪ್ಷನ್ ಸಿ ಪುದೀನ ಸೊಪ್ಪು, ಆಪ್ಷನ್ ಡಿ ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪನ್ನು ತಿನ್ನುವುದರಿಂದ ಕಾಯಿಲೆಗಳು ಗುಣವಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ತಲೆದಿಂಬು ಇಡದೆ ಮಲಗಿದರೆ ಏನಾಗುತ್ತದೆ? ಆಪ್ಷನ್ ಎ ಮಂಡಿ ನೋವು ಬರುತ್ತದೆ, ಆಪ್ಷನ್ ಬಿ ತಲೆನೋವು ಬರುತ್ತದೆ, ಆಪ್ಷನ್ ಸಿ ಹೊಟ್ಟೆ ನೋವು ಬರುತ್ತದೆ, ಆಪ್ಷನ್ ಡಿ ಬೆನ್ನು ನೋವು ಬರುತ್ತದೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬೆನ್ನು ನೋವು ಬರುತ್ತದೆ. ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ. ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ.